मुग्द नम नम मने नम परिवार नम संसार यार मने ले नम परिवार नाश आगो यार मने लव यल्ला कळ्कोंड बिट्वि यार मने ना द्वेषिस्तीनि यार मने के नान यावत्तु वापस बरोदिल्ल नान शिवन भूमिगे वापस होरट होग्तीनि यार मने ननिंद यल्ला कित्को बिड्तो जाग ना द्वेषिस्तीनि नान होग्ता इदीनि ಏನೆ ಆದ್ರೂನು ಈ ಅರಮನೆಯಲ್ಲಿ ಮತ್ತೆ ಯಾವತ್ತೂ ಕಾಲಿಡಲ್ಲ ನಾನು ನಾನು ಹೋಗ್ತಾ ಇದೀನಿ ಮತ್ತೆ ನನ್ನ ಕರ್ತಗ ಮಾತ್ರ ನಾನು ವಾಪಸ್ ಬರ್ತೀನಿ ಏನು ಮಾಡಬೇಕು ಅದನ್ನ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೊರಟೋಗ್ತೀನಿ ನನ್ನ ಜೀವನ ಭೂಮಿಗೆ ಮತ್ತೆ ಅರಮನೆಗೆ ಈ ಅರಮನೆಗೆ ಮತ್ತೆ ನಾನು ಯಾವತ್ತೂ ಕಾಲಿಡಲ್ಲ ಯಾವತ್ತೂ ಕಾಲಿಡಲ್ಲ ಯಾವತ್ತೂ ಇಲ್ಲ ಮತ್ತೆ ಆವಾಗಿಂದ ನಾನು ಮತ್ತೆ ಪ್ರಣಿತಾ ಭೂಮಿ ಕೆಳಗೆ ಇದ್ವಿ ಯಾವಾಗ ಪ್ರೊಫೆಸರ್ ಶೇಷನಾಗ ಕನ್ನಿಕೆನ್ ಕರೆದ್ರೋ ಈ ದೇಶನ ಕಾಪಾಡಲು ಪ್ರಣಿತಾ ಭೂಮಿ ಸೀಳಿ ಹೊರಗೆ ಬಂದ್ಲು ಮತ್ತೆ ನಾನು ಅವಳ ಜೊತೆಲೇ ಬಂದ್ಬಿಟ್ಟೆ ಆ ಕಪ್ಪು ರಾತ್ರಿ ನನ್ನ ಜೀವನ ಇಡಿ ಕತ್ಲ ಮಾಡಿಬಿಡ್ತು ಅದಕ್ಕೆ ಯಾರ ಮನೆಗೆ ವಾಪಸ್ ಬರಕ್ಕೆ ಇಷ್ಟ ಇರಲಿಲ್ಲ ಪ್ರಣಿತಾ ನೀನು ಇಲ್ಲಿಗೆ ಬರಲೇಬೇಕಿತ್ತು ಶೇಷನಾಗ ಕನಿಕೆ ನೀವು ಇವಾಗ ವಾಪಸ್ ಹೋಗಬೇಕು ರಿಷಭ್ ಹೇಗೆ ಇದ್ರು ನೀವು ಅವರನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅವನು ಯೋಚನೆ ಮಾಡ್ತಾ ಇದ್ದಾನೆ ನಿಮ್ಮ ಹೊಟ್ಟೆಯಲ್ಲಿ ಬೇರೆಯವರ ಮಗು ಇದೆ ಅಂತ ಮತ್ತೆ ಈ ಮಾತು ಕೇಳೋದಕ್ಕೆ ನಿಮಗೆ ಇಷ್ಟ ಆಗಲ್ಲ ನನಗೆ ಆ ರಿಷಭ್ ಇಷ್ಟ ಆಗಲ್ಲ ಸುಳ್ಳು ನೀನು ರಿಷಭ್ನ ಇಷ್ಟ ಪಡ್ತಿದ್ಯಾ ನೀನು ಯಾವಾಗಲೂ ಒಂದು ಸಾಮಾನ್ಯ ಜೀವನ ಸಾಕ್ಸ್ಬೇಕು ಅನ್ಕೊಂಡಿದ್ದೆ ಒಂದು ಮದುವೆ ಆಗಬೇಕು ಅನ್ಕೊಂಡಿದ್ದೆ ಆದ್ರೆ ನೀನು ಶೇಷನಾಗ ಕನ್ನಿಕೆ ಆದೆ ಇದೇ ಆಗಬೇಕಿತ್ತೇನೋ ಇಡೀ ಜಗತ್ತಲ್ಲಿ ನಾನು ಒಬ್ಳೇ ಅಕ್ಕ ಅನ್ಸುತ್ತೆ ತಂಗಿಗೆ ಅವಳು ಸಂಸಾರದಲ್ಲಿ ಖುಷಿಯಾಗಿರು ಅಂತ ಹೇಳಕ್ಕಾಗಲ್ಲ ನಾನು ಅವಳಿಗೆ ಇಷ್ಟು ಮಾತ್ರ ಹೇಳಬಲ್ಲೆ ತನ್ನ ವೈರಿಗಳ ಜೊತೆ ಹೋರಾಡಿ ಅವರನ್ನು ಸೇರ್ ತೀರಿಸ್ಕೋ ಅಂತ ನಾನು ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕೂ ಆಗಲ್ಲ ಕೇಳಕ್ಕೂ ಆಗಲ್ಲ ಮೊದಲನೇ ಸರಿ ಅಕ್ಕ ತಂಗಿಯರ ಪ್ರೀತಿನ ನೋಡ್ತಾ ಇದ್ದೀನಿ ನಾನಂತೂ ತುಂಬಾ ಪಾಪಗಳನ್ನ ಮಾಡಿದ್ದೀನಿ ನನ್ನ ಪಶ್ಚಾತ್ತಾಪ ನನ್ನ ತಪಸ್ಸು ಪೂರ್ತಿ ಆಗೋದು ಶೇಷನಾಗ ಕನ್ನಿಕೆಗೆ ಸಹಾಯ ಮಾಡಿದಾಗ ನನ್ನ ಬದಲಾಗಿರೋ ರೂಪನ ಸ್ವೀಕಾರ ಮಾಡಿ ನನಗೆ ವರದಾನ ಕೊಟ್ಟಾಗ ಆವಾಗ ನನ್ನ 100 ವರ್ಷದ ಶಾಪ ಮುಕ್ತಾಯಗೊಳ್ಳುತ್ತೆ ಅದಕ್ಕೋಸ್ಕರ ನಾನು ತುಂಬಾ ವರ್ಷ ತಪಸ್ ಮಾಡಿದೆ ಅವಳು ಬರ್ತಾಳೆ ಒಂದಲ್ಲ ಒಂದಿನ ಬರ್ತಾಳೆ ಮತ್ತೆ ನನಗೆ ಒಂದು ಕೆಲಸ ಕೊಡ್ತಾಳೆ ಮತ್ತೆ ನನ್ನ ಆ ಒಂದು ಒಳ್ಳೆ ಕೆಲಸದಿಂದ ನನ್ನ ಒಪ್ಪಿಕೊಂತಾಳೆ ಮತ್ತೆ ಆ ಶಾಪದಿಂದ ಮುಕ್ತಿ ಸಿಗುತ್ತೆ ನಾನು ನಿನ್ನ ಈ ರೂಪನ ಸ್ವೀಕರಿಸ್ತೀನಿ ನಿನಗೆ ನಿನ್ನ ಶಾಪದಿಂದ ಮುಕ್ತಿ ಕೊಡ್ತಾ ಇದೀನಿ ಇವತ್ತು ನಿನಗೊಂದು ವರದಾನ ಕೊಡ್ತೀನಿ ಅದೇನು ಅಂದ್ರೆ ನೀನು ನಾಗವಂಶದ ನಾಗಕನ್ನಿಕೆಯಲ್ಲಿ ಒಬ್ಳು ಅಂತ ಶೇಷನಾಗ ಕನ್ನಿಕೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಇದು ನನ್ನ ಸೌಭಾಗ್ಯ ಶೇಷನಾಗ ಕನ್ನಿಕೆಯ ಸಹಾಯಕ್ಕಾಗಿ ನನ್ನನ್ನು ಕರೆದಿದ್ದು ನನ್ನ ಈ ಜನ್ಮ ಸಾರ್ಥಕವಾಯಿತು ನನಗೆ ಶಾಪದಿಂದ ಮುಕ್ತಿಗೊಳಿಸಿದ್ದೀರಾ ಶೇಷನಾಗ ಕನ್ನಿಕೆಗೆ ಜಯವಾಗಲಿ ನೋಡ್ತಾ ಇರಿ ಆ ಮೂರನೇ ರಾಕ್ಷಸ ಕೂಡ ತುಂಬಾ ಬೇಗ ನಿಮ್ಮುಂದೆ ಬರ್ತಾನೆ ಆಗ ನೀವು ಅವನನ್ನ ವಿನಾಶ ಮಾಡ್ತೀರಾ ಈ ಭೂಮಿ ಮೇಲೆ ಮತ್ತೊಬ್ಬ ರಾಕ್ಷಸನನ್ನ ಕಮ್ಮಿ ಮಾಡ್ತೀರಾ ದೇಶವನ್ನ ಮಹಾಮಾರಿಯಿಂದ ಕಾಪಾಡ್ತೀರಾ ನನಗೆ ನಂಬಿಕೆ ಇದೆ ಈಗ ನಾನು ಇಲ್ಲಿಂದ ಹೊರಡ್ತೀನಿ ಜೈ ಮಹಾದೇವ ನಾವ ಆ ಮೂರನೇ ರಾಕ್ಷಸನ್ನ ಹೇಗ್ ಕಂಡುಹಿಡಿಯೋದು ಹೇಗ್ ಹುಡ್ಕೋದು ಅನ್ನ ಎಲ್ಲಿ ಅಂತ ಹುಡ್ಕೋದು ಏನಾಯ್ತು ಸಮಯ ಬಂದಿದೆ ಯಾವ್ದ್ರದ್ದು
ನಾನ್ ತಾಯಿ ಆಗ್ತಿಲ್ಲ ಅಂತ ಎಲ್ಲರಿಗೂ ನಿಜ ಹೇಳೋದಕ್ಕೆ ಹೇಗೆ ಹೇಳ್ತೀಯಾ? ನೀವಿದಿರಲ್ಲ, ನೀವು ನನಗೆ ಸಹಾಯ ಮಾಡ್ತೀರಾ? ರಿಷಬ್, ನಾವೆಲ್ಲರೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಪ್ರಣೀತಾ ಇಲ್ಲಿ ಹೋಗು, ಹೋಗು, ಅವಳ ಕರ್ಕೊಂಡು ಬಾ. ಅವಳು ಪ್ರೆಗ್ನೆಂಟ್ ಇದ್ದಾಳೆ, ನಾನು ನೋಡ್ತಾನೆ ಇದ್ದೀನಿ. ನೀನು ಅವಳ ಕಡೆ ಗಮನ ಕೊಡ್ತಿಲ್ಲ. ಅಮ್ಮ, ಆ ತರ ಏನೂ ಇಲ್ಲ. ಹೋಗು, ಹೋಗಿ ಪ್ರಣೀತಾನ ಕರ್ಕೊಂಡು ಬಾ. ಸರಿ. ಸುಳ್ಳ ಕೇಳ್ದೆ. ಅಮ್ಮ ನೀನ್ ಪ್ರೆಗ್ನೆಂಟ್ ಇದೀಯಾ ಅಂತ ಕೇಳಿದಾಗ ನೀನ್ ಹ್ಞೂ ಅಂತ ಯಾಕೆ ಹೇಳ್ದೆ? ನನ್ನ ನಂಬ್ತೀರಾ ಅಂತ ನೋಡ್ತಿದ್ದೆ, ನೀ ಬಂದ್ರಿ ನನ್ನ ಪ್ರೀತಿಸ್ತಿದ್ದೀರಾ ಅಂತ. ಅದಕ್ಕೆ ನನ್ನ ಮದ್ವೆ ಆದ್ರಿ ಅಂತ. ಆದ್ರೆ ಎಲ್ಲಿ ಪ್ರೀತಿ ಇರುತ್ತಲ್ಲ ಅಲ್ಲಿ ನಂಬಿಕೆನೂ ಇರುತ್ತೆ. ಆದ್ರೆ ನೀವ್ ನನ್ ಮೇಲೆ ನಂಬಿಕೆ ಇಟ್ಟಿದ್ರಿ ಅಂದ್ರೆ ನಿನ್ನೆ ರಾತ್ರಿ ನನ್ ಜೊತೆ ಹೀಗ್ ಮಾತಾಡ್ತಿರ್ಲಿಲ್ಲ. ಏನನ್ಸಿತ್ತು ನಿಮ್ಗೆ? ಏನನ್ಸಿತ್ತು ಹೇಳಿ? ಈ ಮಗು ಬೇರೆ ಯಾರ್ದೋ ಹೋಗ್ತೆ, ನಾನು ನನ್ನ ಕಾಪಾಡ್ಕೊಳಕ್ಕೆ ನಿಮ್ಮ ಹೆಸರು ತಗೋತೀನಿ ಅಂತನಾ? ನೀವು ನನ್ನ ಪ್ರೀತಿನೇ ಮಾಡಲ್ಲ, ನನ್ನ ಮೇಲೆ ವಿಶ್ವಾಸನೇ ಇಟ್ಟಿಲ್ಲ. ಇಲ್ಲ ಅಂದ್ರೆ ಈ ತರ ಸಂಶಯ ಪಡ್ತಿರ್ಲಿಲ್ಲ. ಪ್ರಣೀತಾ, ನಾನು ರಿಷಬಣ್ಣ, ನಮ್ಗೆ ಎಂಗೇಜ್ಮೆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಸರಿ ಬಾ. ರಿಷಬ್, ಏನಾಯ್ತು? ನೀನ್ ಪದೇ ಪದೇ ಅವಳ ಹಿಂದೆ ಯಾಕೆ ಹೋಗ್ತಿದ್ಯಾ? ನಾನು ಅವಳ ಹಿಂದೆ ಹೋಗ್ತಿಲ್ಲ ರೀಮಾ, ಅವಳಿಗೆ ಹುಷಾರಿಲ್ಲ, ಕೇಳೋಣ ಅಂತ ಹೊರಟಿದ್ದೆ. ಅವಳಿಗೆ ಮೈ ಹುಷಾರಿಲ್ಲ ಅಂದ್ರೆ ನಿನಗೇನಾಗ್ಬೇಕು? ಅಲ್ಲ, ಅದು ಕಾಳಜಿ ಅಂತಲ್ಲ ರೀಮಾ, ನನಗೆ ಜಸ್ಟ್ ತುಂಬಾ ಬೇಸರ ಆಗ್ತಿದೆ. ನಾನು ಎಷ್ಟು ಕೆಟ್ಟ ರೀತಿ ಬಿಹೇವ್ ಮಾಡಿದೆ ಅವಳ ಜೊತೆ. ಆದ್ರೆ ಅವಳೇ ನಿನಗೆ ಹೇಳಿದಾಳಲ್ಲ ಅವಳು ಪ್ರೆಗ್ನೆಂಟ್ ಅಂತ. ಇಲ್ಲ ರೀಮಾ, ಅವಳು ಪ್ರೆಗ್ನೆಂಟ್ ಇಲ್ಲ, ಅವಳು ಬರೀ ನನ್ನ ನಂಬಿಕೆನ ಪರೀಕ್ಷೆ ಮಾಡ್ತಾ ಇದ್ಲು. ನಾನು ಅವಳ ನಂಬಿಕೆನೇ ಮುರಿದಾಕ್ಬಿಟ್ಟೆ. ನಾನೊಬ್ಬ ಹಸ್ಬೆಂಡ್ ಆಗಿ ಹೀಗೆ ಮಾಡಬಾರ್ದಾಗಿತ್ತು. ನಾನು ಅವಳು ಹೇಳಿದ ಮಾತನ್ನ ನಂಬಬೇಕಾಗಿತ್ತು. ಹಲೋ, ನೀನೇನು ಅವಳ ಗಂಡ ಅಲ್ಲ ಆಯ್ತಾ? ಹೇಗಿದ್ರು ಇದೊಂದು ಸುಳ್ಳು ಮದುವೆ. ಸೀ, ಜಸ್ಟ್ ಲುಕ್ ದೇರ್. ತುಂಬಾ ಸಮಯ ಆಗಿದೆ, ನಡೀರಿ, ರಿಂಗ್ ಸೆರೆಮನಿ ಶುರು ಮಾಡೋಣ. ಆಹಾ, ಸರಿಯಾಗಿ ಹೇಳಿದ್ರಿ ಅಕ್ಕ. ಬನ್ನಿ, ನಡೀರಿ, ನಡೀರಿ, ಬನ್ನಿ, ನಡೀರಿ. ದಿಯಾನ್ ಕೊಲೆಗಾರ ಸಿಕ್ಕಿದ್ದಾನೆ. ಆ ಹುಡಿ ಬೇರೆ ಯಾರ್ದು ಅಲ್ಲ, ರಿಹಾನ್ದು. ಕಂಗ್ರಾಚುಲೇಷನ್ಸ್. ಹಾ, ನಿಮ್ಗೂ ಕೂಡ. ಇಲ್ಲ ಅಕ್ಕ, ಬರೀ ಒಂದ್ ದಾರದಿಂದ ಕಂಡುಹಿಡಿಯಕ್ ಆಗಲ್ಲ ದಿಯಾನ್ ಕೊಲೆಗಾರ ಯಾರು ಅನ್ನೋದನ್ನ. ನಮ್ಗಿನ್ನೂ ಸಾಕ್ಷಿಗಳು ಬೇಕಾಗತ್ತೆ. 100% ಶೋರ್ ಆಗಿರ್ಬೇಕು, ಅವಾಗ ಮಾತ್ರ ಗೊತ್ತಾಗುತ್ತೆ ದಿಯಾನ್ ಕೊಲೆಗಾರ ಯಾರು ಅಂತ.